ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ತುಮಕೂರು ಕೆಪಿಸಿಸಿ ವೈಸ್ ಪ್ರೆಸಿಡೆಂಟ್ ಡಾಕ್ಟರ್ ಜಹೀರುಲ್ಲಾ ಅವರು ಶಿರಾದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚಿಸಿದರು. ಶಿರಾ ತಾಲೂಕಿನಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಬಿಎನ್ ಚಂದ್ರಪ್ಪ ಅವರ ಪರ ಮತ ಪ್ರಚಾರ ಮಾಡಲು ಕೆಪಿಸಿಸಿ ವೈಸ್ ಪ್ರೆಸಿಡೆಂಟ್ ಡಾಕ್ಟರ್ ಜಹೀರುಲ್ಲಾ ಅವರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ಅಬ್ದುಲ್ಲಾ ಖಾನ್, ಮುಸ್ತಾರ್ ಅಹಮದ್, ಫಿರೋದ್ ಅಹಮದ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಬೆಂಗಳೂರಿಂದ ಆಗಮಿಸಿರುವ ಡಾಕ್ಟರ್ ಜಹೀರುದ್ದೀನ್ ಅಹಮದ್ ಅವರು, ಕೆಪಿಸಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷರಾಗಿರುತ್ತಾರೆ. ಅವರಿಗೆ ನಮ್ಮ ತುಮಕೂರು ಜಿಲ್ಲೆಯ ಲೋಕಸಭಾ ಚುನಾವಣೆಯ ವೀಕ್ಷಕರಾಗಿ ನೇಮಕ ಮಾಡಲಾಗಿದೆ. ಅವರಿದ್ದಾರೆ, ಜೊತೆಯಲ್ಲಿ ಯುವ ಮುಖಂಡರು ಮತ್ತು ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ವಿಭಾಗದ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರುಗಳಾದ ಮಾನ್ಯ ಶ್ರೀ ಅಬ್ದುಲ್ಲಾ ಖಂಡ್ ಅವರು ಕೂಡ ನೇಮಕಗೊಂಡಿದ್ದಾರೆ, ಮತ್ತೋರ್ವ ಕೈಗಾರಿಕೋದ್ಯಮಿ ಮತ್ತು ಶಿವನಗರದಾದ ಮಾನ್ಯ ಶ್ರೀ ಫಯಾಜ್ ಅಹಮದ್ ಅವರು, ನನ್ನ ಹೆಸರು ಮುಷ್ತಾಕ್ ಅಹಮದ್. ನಾನು ತುಮಕೂರು ಜಿಲ್ಲಾ ಬೋರ್ಡಿನ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸ್ತೇನೆ. ಮಾನ್ಯ ಶ್ರೀ ಅಬ್ದುಲ್ಲಾ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು. ನಮಸ್ಕಾರ. ಇವತ್ತು ಈ ಸುದ್ದಿಗೋಷ್ಠಿ 2019ರಲ್ಲಿ ಇದೇ ತಿಂಗಳು ಏಪ್ರಿಲ್ 18ರಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಯ ಸುದ್ದಿಗೋಷ್ಠಿಯಾಗಿದೆ. ಶಿರಾ ನಗರದಲ್ಲಿ ಮಾನ್ಯ ಮುಷ್ತಾಕ್ ಅಹಮದ್ ಸಾಹೇಬರು ಜಿಲ್ಲಾ ಉಪ ಸಮಿತಿ ಅವರ ಸಲಹೆ ಸೂಚನೆ ಮೇರೆಗೆ ಹಾಗೂ ನಮ್ಮ ಕೆಪಿಸಿಸಿ ಮೈನಾರಿಟಿ ಅಧ್ಯಕ್ಷರಾದಂಥ ಸಯೀದ್ ಅಹಮದ್ ಅವರ ಸೂಚನೆ ಮೇರೆಗೆ ನಾವೊಂದು ಸುದ್ದಿಗೋಷ್ಠಿ ಮೈನಾರಿಟಿ ಅಲ್ಪಸಂಖ್ಯಾತರಿಗೆ, ಇಡೀ ರಾಜ್ಯದ ಮೈನಾರಿಟಿ ಅಲ್ಪಸಂಖ್ಯಾತರಿಗೆ ಒಂದು ಸೂಚನೆ ಹಾಗೆ ಈ ಸುದ್ದಿಗೋಷ್ಠಿ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಮುಂದಿನ ಚುನಾವಣೆ ನಮಗೆ ಭಾಳ ಮಹತ್ವಾಕಾಂಕ್ಷೆಯಾಗಿದೆ. ಈ ಚುನಾವಣೆಯಲ್ಲಿ ಎಲ್ಲ ಅಲ್ಪಸಂಖ್ಯಾತರ ಘಟಕದ ಎಲ್ಲ ಕಾರ್ಯಕರ್ತರು, ಎಲ್ಲ ಮುಖಂಡರು ಸೇರಿ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷದ ಒಂದು ಶಕ್ತಿಯಾಗಿ ಪ್ರದರ್ಶನವನ್ನು ನೀಡಬೇಕಾಗಿ ನಾವೆಲ್ಲ ಸೇರಿ ಒಂದು ಸೂಚನೆ ನೀಡುತ್ತಿದ್ವಿ. ಇದು ಬಹಳ ಮಹತ್ವವಾದ ನಮಗೆ ಇನ್ನೊಂದು ಒಳ್ಳೆಯ ಸುದ್ದಿ ಏನಂದರೆ ನಮ್ಮ ಜೊತೆಯಲ್ಲಿ ಸಮ್ಮಿಶ್ರ ಸರ್ಕಾರ ಜನತಾದಲ್ ಜೊತೆ ಬಿಡ್ತ ನಮ್ಮ ಜೊತೆ ಹೊಂದಾಣಿಕೆಯಾಗಿ ಒಂದು ರಾಷ್ಟ್ರದಲ್ಲಿ ರಾಹುಲ್ ಗಾಂಧಿ ಇವರ ಸೂಚನೆ ಮೇರೆಗೆ ನಾವೆಲ್ಲ ಒಂದಾಗಿ ಇವತ್ತು ಚುನಾವಣೆಗೆ ಹೋಗ್ತಾ ಇದ್ದೀವಿ. ಈ ಚುನಾವಣೆ ನಮ್ಮ ಪ್ರಕಾರ ನಾವು ಎಷ್ಟು ಸೀಟ್, 20 ಸೀಟ್ ನಾವೇನು ರಾಜ್ಯದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ಅದು 20 ಬರ್ತೀವಿ ಅಂತಲೂ ನಾವು ಈ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀವಿ. ನಾನೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ ಇಡೀ ರಾಜ್ಯದ ಜನತೆಗೆ, ಕಾಂಗ್ರೆಸ್ ಪಕ್ಷದಲ್ಲಿ ನಾವೇನು ಇವತ್ತು ಹೊಂದಾಣಿಕೆಯಿಂದ ನಡೆದಿದ್ದೀವಿ ಅದೇ ರೀತಿ ನೀವು ಬಲ ಕೊಡಬೇಕು, ಶಕ್ತಿ ಕೊಡಬೇಕು, 100% ವೋಟಿಂಗನ್ನು ಮಾಡಿ ಈ 20 ಕ್ಷೇತ್ರ ಹಾಗೂ 7 ಕ್ಷೇತ್ರ ನಾವೇನು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ಇದು ಬಿಜೆಪಿಗೆ ದೂರ ಇಟ್ಟು ಕಾಂಗ್ರೆಸ್ ಹಾಗೂ JDS ಸೇರಿ ಇವತ್ತು ಮೆಜಾರಿಟಿಯಾಗಿ ಸೀಟ್ ಬೆಳೆಸ್ಕೊಂಡ್ಬರಬೇಕು ಅಂತ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ನಾನು ವಿಶೇಷವಾಗಿ ಪರ್ಸೆಂಟೇಜ್ ಆಫ್ ವೋಟಿಂಗ್ ಇನ್ಕ್ರೀಸ್ ಮಾಡೋಕ್ಕೆ ಒಂದು ಮನವಿ ಮಾಡ್ತೀನಿ. ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು ಮನೆಯಿಂದ ತಂದು ಹೊರಗಡೆ ಬಂದು ಅವ್ರಿಗೆ ರಿಕ್ವೆಸ್ಟ್ ಅಚ್ಚೇ ದಿನ ಅಂತ ನರೇಂದ್ರ ಮೋದಿಯವರು 5 ವರ್ಷ ಕಾಲ ಬರೋ ಹೇಳ್ಕೊಂಡು ಬಂದರು. ಸುಳ್ಳು ಬಿಟ್ಟು ಬೇರೆ ಏನಿರಲಿಲ್ಲ ಅವರಿಗೆ. ಆಮೇಲೆ 15 ಲಕ್ಷ ರೂಪಾಯಿ ಪ್ರತಿ ಅಕೌಂಟಿಗೆ ಹಾಕ್ತೀನಿ ಅಂತಲೂ ಹೇಳಿದರು. 5 ವರ್ಷದಲ್ಲಿ 1 ರೂಪಾಯಿನೂ ಅಕೌಂಟಿಗೆ ಬಂದಿಲ್ಲ, ನಯಾ ಪೈಸಾನೂ ಬಂದಿಲ್ಲ. ಇದು ಬರೇ ನರೇಂದ್ರ ಮೋದಿಯವರು ಈಗಲೂ ಸಹ ಸುಳ್ಳು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಬಡ ಸುಳ್ಳು ಹೇಳ್ತಾ ಇದ್ದಾರೆ, ಆಶ್ವಾಸನೆಗಳು ಕೊಡ್ತಾ ಇದ್ದಾರೆ, ಒಂದು ಕೆಲಸನೂ ಆಗಲ್ಲ. ಮುಂದಿನ ದಿನಗಳಲ್ಲಿ ಒಬ್ಬ ಯುವಕ
ಹಿರಿಯ ಅವರು ಅವರಪ್ಪ ಅಮ್ಮ ಎಲ್ಲ ದಾನ ತಾಯಿ ತಂದೆ ಎಲ್ಲ ದೇಶಕ್ಕೋಸ್ಕರ ಇದು ಬಲಿಯಾಗಿರು ದಾನ ಮಾಡಿರೋರು ಅಂತ ವ್ಯಕ್ತಿ ಈಗ ಯುವ ನಾಯಕ ಆಗಿ ಒಂದು ಹೊಸ ರಾಷ್ಟ್ರವನ್ನು ಕಟ್ಟಬೇಕಂತ ಒಂದು ನಿಟ್ಟಿನಲ್ಲಿ ಬರ್ತಾ ಇದ್ದಾರೆ. ಅವರಿಗೆಲ್ಲ ನಾವು ಬಲ ಕೊಡಬೇಕು, ಅವರಿಗೆಲ್ಲ ಶಕ್ತಿ ತುಂಬಬೇಕು. ಅವರು ಪ್ರಧಾನಿ ಆದರೆ ಏನೇನು ಒಳ್ಳೆ ಒಳ್ಳೆ ಯೋಜನೆಗಳನ್ನು ಏನೇನು ಅವರು ಪ್ರಣಾಳಿಕೆಯಲ್ಲಿ ಬಿಡಿ ಮ್ಯಾನಿಫೆಸ್ಟೋನ ಕೊಟ್ಟಿದ್ದಾರೆ ಅದನ್ನು ಸಚ್ಚ ಸಹಿ ಆಗುತ್ತೆ, ಅದು ನಿಜ ಆಗುತ್ತೆ ಅಂತಲೂ ನಾವು ಭಾವಿಸ್ತಾ ಎಲ್ಲರಿಗೂ ನಾವು ಹೇಳುತ್ತಾ ಆಶ್ವಾಸನೆ ಏನು ಕೊಟ್ಟಿದ್ದಾರೆ ಅದು ಪೂರೈಸ್ತಾರೆ. ಈಗ ತಾನೇ ಮೊನ್ನೆ ಪ್ರಣಾಳಿಕೆಯಲ್ಲಿ 77,000 ರೂಪಾಯಿ ವರ್ಷಕ್ಕೆ 72,000 ರೂಪಾಯಿ ವರ್ಷಕ್ಕೆ ಅಂತ ಏನು ಹೇಳಿದ್ದಾರೆ ಅದು 100% ನಿಜ ಆಗಿ ಆಗುತ್ತೆ. ಅದು ಡೈರೆಕ್ಟ್ ಮಹಿಳೆಯರ ಅಕೌಂಟಿಗೆ ದುಡ್ಡು ಬರುತ್ತೆ. 5 ಕೋಟಿ ಜನ ಅಂದರೆ 25 ಕೋಟಿ ಜನರಿಗೆ ಅದು ಇದಾಗುತ್ತೆ, ಯೂಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ನಿಜನೇ ಆಗುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಆಶೀರ್ವಾದ ಮಾಡಬೇಕು. ಅದು ಅಲ್ಪಸಂಖ್ಯಾತರಾಗಲಿ ಬೇರೆಯವರೇ ಆಗಲಿ ಯಾರನ್ನ ಆಗಲಿ ಯಾವ ಜಾತಿ ಭೇದ ಭಾವ ಇಲ್ಲದಂಗೆ ಅವ್ರಿಗೆ ಒಂದು ಶಕ್ತಿ ಕೊಟ್ಟು ನಮ್ಮ ಒಂದು ಅಮೂಲ್ಯವಾದ ಮತವನ್ನು ನಮ್ಮ ಕ್ಷೇತ್ರದ ನಮ್ಮ ಲೋಕಸಭಾ ಕ್ಷೇತ್ರದ ಬಿ ಎನ್ ಚಂದ್ರಪ್ಪ ಅವ್ರಿಗೆ ಭಾಗದಲ್ಲಿ ಮತ ಕೊಟ್ಟು ಅಲ್ಲಿ ಕಳಿಸಿದ್ರೆ ಅಲ್ಲಿ ಇದು ಸರ್ಕಾರವನ್ನು ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ ನಮ್ಮ ರಾಷ್ಟ್ರಕ್ಕಾಗುತ್ತೆ, ಒಳ್ಳೆ ಭವಿಷ್ಯ ಇದೆ ಅಂತಲೂ ಕೇಳ್ತಾ ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಮಾನ್ಯ ಶ್ರೀ ರಾಜು ದೇವೇಗೌಡರು ನಿಂತಿದ್ದಾರೆ. ಅವರು ಒಳ್ಳೆ ನಮ್ಗೆ ನಿಂತಿರೋದು ನಮ್ಮ ಒಂದು ಹೆಮ್ಮೆ ವಿಚಾರ. ಅದು ಡಿಸ್ಟ್ರಿಕ್ಟ್ನಲ್ಲಿ ಅಂಥ ವ್ಯಕ್ತಿ ಬಂದು ಇಲ್ಲಿ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಅಭಿವೃದ್ಧಿ ನಾವು ನೋಡ್ತೀವಂತಲೂ ನಮಗೆಲ್ಲ ಇದಿದೆ. ಮುಂದೆ ಅವ್ರಿಗೂ ಸಹ ಎಲ್ಲರಿಗೂ ಮನವಿ ಮಾಡ್ತೇನೆ. ಅಲ್ಲಿ ತುಮಕೂರಿನಲ್ಲಿ ಜೆ ಡಿ ಎಸ್ಗೆ ವೋಟ್ ಕೊಟ್ಟು ನಮ್ಮ ಚಿತ್ರದುರ್ಗ ಕ್ಷೇತ್ರದಲ್ಲಿ ಲೋಕಸಭಾ ಇದರಲ್ಲಿ ಚಂದ್ರಪ್ಪ ಅವ್ರಿಗೆ ವೋಟ್ ಕೊಟ್ಟು ನಾವು ಗೆಲ್ಲಿಸ್ಬೇಕಂತ ಕೇಳಿ ನಾನು ಮನವಿ ಮಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ನಮಸ್ಕಾರ. ನಾನು ಡಾಕ್ಟರ್ ಜೈನುದ್ದೀನ್ ಅವರ ಕೆ ಪಿ ಸಿ ಸಿ ಉಪಾಧ್ಯಾಯರಲ್ಲಿ ಹಾಗೂ ನನ್ನನ್ನು ತುಮಕೂರು ಜಿಲ್ಲೆಯ ವೀಕ್ಷಕನಾಗಿ ಅಪಾಯಿಂಟ್ ಮಾಡಿದ್ದಾರೆ. ಈ ಒಂದು ಈ ತಿಂಗಳ 18ನೇ ತಾರೀಕು ನಮ್ಮ ಇಡೀ ದೇಶದ ಚುನಾವಣೆ ಆಗ್ತಾ ಇದೆ. ಈ ಚುನಾವಣೆ ಬಹಳ ಮಹತ್ವ ಆಗಿದೆ. ಯಾಕಂದರೆ ನಾವು ಹಿಂದಿನ ಸರ್ಕಾರ 5 ವರ್ಷ ಅವರು ಕೆಲಸ ಮಾಡಿದ್ರು, ಆದರೆ ಜನಗಳ ಹಿತದೃಷ್ಟಿ ಇಲ್ಲದೆ ಬಹಳ ತೊಂದರೆಯನ್ನು ಅನುಭವಿಸಿದ್ದಾರೆ. ಆದ್ದರಿಂದ ಬಯಸ್ತಾ ಇಲ್ಲ, ಅದನ್ನ ದೃಷ್ಟಿಯಲ್ಲಿಟ್ಕೊಂಡು ಒಳ್ಳೆ ಅಭ್ಯರ್ಥಿ ಯಾರಾಗಲಿ ಯಾವುದೇ ಪಕ್ಷವಾಗಲಿ ಆ ಪಕ್ಷದಲ್ಲಿ ಒಳ್ಳೆ ಅಭ್ಯರ್ಥಿಯನ್ನು ಆರಿಸಿ ಈ ಒಂದು ಚುನಾವಣೆಯನ್ನು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಅಭಿವೃದ್ಧಿಯಾಗೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈ ಸಾರಿ ಸಮ್ಮಿಶ್ರ ನಮ್ಮ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರವಿದೆ ಹಾಗೂ ಈಗ 18ನೇ ತಾರೀಕು ನಡೆಯೋ ಚುನಾವಣೆಯಲ್ಲಿ ನಮ್ಮ ಬಿ ಎಂ ಚಂದ್ರಪ್ಪನವರು ನಿಂತಿದ್ದಾರೆ. ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಆದ್ದರಿಂದ ಒಳ್ಳೆಯ ಅಭ್ಯರ್ಥಿಯನ್ನು ನಾನು ಮುಂಚೆನೆ ಹೇಳಿದ್ದೀನಿ, ಒಳ್ಳೆಯ ಅಭ್ಯರ್ಥಿಯನ್ನು ಆರಿಸ್ತೇನೆ. ಒಳ್ಳೆಯ ಅಭ್ಯರ್ಥಿ ಇದ್ದರೆ ಸುತ್ತಮ ಒಳ್ಳೆಯ ರೀತಿಯಲ್ಲಿ ಸರ್ಕಾರ. ಆದ್ದರಿಂದ ತಾವೆಲ್ಲ ಗಮನದಲ್ಲಿಟ್ಟು ಒಳ್ಳೆಯ ಅಭ್ಯರ್ಥಿಯನ್ನು ಆರಿಸಿ 18ನೇ ತಾರೀಕು ಬೆಳಿಗ್ಗೆ
ಬೆಳಿಗ್ಗೆ 9 ಸಾಯಂಕಾಲ 5 ಕಾಲಾವಕಾಶ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು, ಏತಕ್ಕಂದರೆ ಓಟು ಕೊಡೋದು ನಮ್ಮ ಹಕ್ಕು, ನಮ್ಮ ಕರ್ತವ್ಯ. ನಾವು ಓಟನ್ನು ಕೊಡದೆ ಹೋದರೆ ಒಳ್ಳೆಯ ಅಭ್ಯರ್ಥಿಯನ್ನು ನಾವು ಆರಿಸೋದಕ್ಕೆ ನಮಗೆ ಅವಕಾಶ. ಆದ್ದರಿಂದ ತಾವೆಲ್ಲ ಇದನ್ನು ಓಟು ಓಟ್ ಕೊಡೋದು ನಮ್ಮ ಹಕ್ಕು ಮತ್ತು ಇದು ನಮ್ಮ ಕರ್ತವ್ಯ ಎಂದು ಭಾವಿಸಿ ಒಳ್ಳೆಯ ಅಭ್ಯರ್ಥಿಯನ್ನು ಆರಿಸಬೇಕು. ಅದರಲ್ಲಿ ನಮ್ಮ ಬಿ ಎನ್ ಚಂದ್ರಪ್ಪನವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತಿದ್ದಾರೆ. ಅವರಿಗೆ ಒಳ್ಳೆ ಇದರಲ್ಲಿ ಎಲ್ಲರೂ ಎಲ್ಲ ಜಾತಿಯ ಒಳ್ಳೆ ಅಭ್ಯರ್ಥಿ. ನಾನು ಅವರು ಇವರು ಜಾತಿ ಅಂತಲೇ ಹೇಳೋದಿಲ್ಲ. ಮುಸ್ಲಿಮರಾಗಲಿ, ಕ್ರಿಶ್ಚಿಯನ್ ಆಗಲಿ, ಹಿಂದೂಗಳಾಗಲಿ, ಈ ಯಾರೇ ಆಗಲಿ ಒಳ್ಳೆ ಅಭ್ಯರ್ಥಿಯನ್ನು ಆರಿಸಿ ಅವರನ್ನು ವಿಜೇತರಾಗಿ ಮಾಡಿದರೆ ನಾವು ಮುಂದೆ ಬರುವ ಸರ್ಕಾರವು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಅಭ್ಯರ್ಥಿಯ ಲೀಡರ್ಶಿಪ್ನಲ್ಲಿ ನಡೆಯುತ್ತೆ ಅಂತ ಹೇಳಿಬಿಟ್ಟು ನಾನು ಎಲ್ಲ ಈ ಶಿರಾದ ಶಿರಾ ಮತ್ತು ತುಮಕೂರು ಜಿಲ್ಲೆಯ ಎಲ್ಲ ವೋಟರ್ಸ್ಗೆಲ್ಲ ನನ್ನ ಮನವಿಯನ್ನು ಮಾಡ್ತೇನೆ. ಒಳ್ಳೆಯ ಅಭ್ಯರ್ಥಿಯನ್ನು ಆರಿಸಿ ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ತಪ್ಪದೆ ತಮ್ಮ ಕರ್ತವ್ಯ ಅಂತ ಹೇಳಿಬಿಟ್ಟು ಭಾವಿಸಿ ತಾವು ಓಟನ್ನು ಕೊಟ್ಟು ಜೈಗೊಳಿಸ್ತೇವೆ. ಪ್ರಾರಂಭ ಮಾಡುವ ಮುನ್ನ ಈ ದಿನ ನಮ್ಮ ಸಂವಿಧಾನ ಶಕ್ತಿ ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ನಮ್ಮ ಆಚರಿಸಿದೆ. ನಾಡಿನ ಸಮಸ್ತ ನಾಗರಿಕರಿಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯವನ್ನು ಕೋರುತ್ತೇನೆ. ಈ ಚುನಾವಣೆ 17ನೇ ಲೋಕಸಭೆ ಚುನಾವಣೆ ತುಂಬ ಮಹತ್ತರ ಪಡೆದಿದೆ. ಕಾರಣ ಬಡವರ, ಕಾರ್ಮಿಕರ, ಮಹಿಳೆಯರ, ದೀನ ದಲಿತರ, ವಿಶೇಷವಾಗಿ ಅಲ್ಪಸಂಖ್ಯಾತರ ಜೀವನ ತುಂಬ ಸಂಕಷ್ಟದಲ್ಲಿದೆ. ನಮ್ಮ ದೇಶದ ಗಣ್ಯ ಸಂಸ್ಥೆಗಳಾದ ಅಗ್ರಗಣ್ಯ ಸಂಸ್ಥೆಗಳಾದ ನ್ಯಾಯಾಂಗ, ಇನ್ಕಮ್ ಟ್ಯಾಕ್ಸ್, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ ಇಂತಹ ಮಹತ್ತರ ಸಂಸ್ಥೆಗಳ ರಕ್ಷಣೆ ನಾವು ಮಾಡಬೇಕಾಗಿರುವಂತಹ ಒಂದು ಅಪರೂಪದ ಒಂದು ಘಟಕ ನಮಗೆ ದೊರಕಿದೆ. ಸನ್ಮಾನ್ಯರೇ, ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯ ದೇಶವೆಂದರೆ ನಮ್ಮ ಭಾರತ ದೇಶ. ಈ ದೇಶದ ಸಂವಿಧಾನ ಇಡೀ ಜಗತ್ತಿಗೆ ಮಾದರಿಯಾದ ಸಂವಿಧಾನ ಆಗಿದೆ. ಈ ಸಂವಿಧಾನದ ರೀತಿಯ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಮಾನದ ಹಕ್ಕನ್ನು ನಮ್ಮ ಸಂವಿಧಾನ ನೀಡಿದೆ. ಆದರೆ ದುರಾದೃಷ್ಟ, ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿದೆ, ಆಡಳಿತ ಪಕ್ಷವಾಗಿರುವ ಆಡಳಿತದಲ್ಲಿರುವ ಪಕ್ಷ ಒಡೆದು ಒಡೆತನ ಮಾಡು ಅಂದರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡಿ ಒಂದು ಜಾತಿ ಜಾತಿಗಳ ಮಧ್ಯೆ ಒಂದು ಕಂದಕವನ್ನು ಉಂಟು ಮಾಡ್ತಾ ಇದೆ. ಇದು ತುಂಬ ಚಿಂತಾಜನಕ ವಿಷಯವಾಗಿದೆ. ಕಾರಣ ಇಷ್ಟೇ, ನಮ್ಮ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹಿಂದೂ, ಮುಸಲ್ಮಾನ, ಪಾರಸಿ, ಕ್ರೈಸ್ತ ಇವರೆಲ್ಲರೂ ತಮ್ಮ ಜಾತಿ ಮತ ಭೇದ ಬಿಟ್ಟು ಮರೆತು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣಗಳ ಬಲಿದಾನವನ್ನು ನೀಡಿದ್ದಾರೆ. ವಿಶೇಷವಾಗಿ ಹೇಳೋದಾದರೆ ಕಾಂಗ್ರೆಸ್ ಸರ್ಕಾರ ಕೆಲವರು ಕೇಳ್ತಾರೆ ನನಗೆ 60 ತಾವೇನು ಮಾಡಿದ್ದೀರ ಅಂತ. ನಾನು ನಮ್ಮ ಒಂದು ಪ್ರಶ್ನೆ, 60 ನಾವೇನು ಕಾರ್ಯ ಮಾಡಿದ್ವಿ? ಸ್ವಾತಂತ್ರ್ಯ ಬಂದ ನಂತರ ಜವಾಹರಲಾಲ್ ನೆಹರು ಇರಲಿ, ಇಂದಿರಾ ಗಾಂಧಿ ಇರಲಿ, ಮತ್ತು ರಾಜೀವ್ ಗಾಂಧಿ ಇರಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರಲಿ, ಇವರ ಕಾಲಾವಧಿಯಲ್ಲಿ ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಕೈಗಾರಿಕೆಗಳು ನಮ್ಮ ದೇಶದಲ್ಲಿ ಬಂದವು. ಎಚ್ಎಲ್ ಬಂತು, ಎಟಿಎ ಬಂತು, ಆಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾ ಬಂತು. ವಿಶೇಷವಾಗಿ ರಾಜೀವ್ ಗಾಂಧಿಯವರು ದೇಶದ ಪ್ರಧಾನಿಯಾಗಿದ್ದಾಗ ಮೊಬೈಲ್ ಬಂತು. ರಾಜೀವ್ ಗಾಂಧಿಯವರೇ 18 ವಯಸ್ಸಿನ
ಯುವಕರಿಗೆ ಒಂದು ಮತದಾನದಲ್ಲಿ ಭಾಗವಹಿಸುವ ಒಂದು ಅವಕಾಶ ನಾವು ದೊರಕಿಸ್ಕೊಟ್ಟಿದ್ದೇವೆ. ಇದನ್ನ ನೋಡಿದರೆ ವಿಶೇಷವಾಗಿ ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಆಡಳಿತದಿಂದಲೇ ಮಾತ್ರ ಸಾಧ್ಯ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಈ ಲೋಕಸಭೆಯ ಚುನಾವಣೆ ಅಂದರೆ ಚಿತ್ರದುರ್ಗ ಲೋಕಸಭೆಯ ಅಭ್ಯರ್ಥಿಯಾದ ಮಾನ್ಯ ಶ್ರೀ ಬಿ ಎನ್ ಚಂದ್ರಪ್ಪನವರು ಈಗ ಉಮೇದುವಾರರಾಗಿದ್ದಾರೆ. ಚಂದ್ರಪ್ಪನವರು ಕಾಂಗ್ರೆಸ್ ಪಕ್ಷ ಮೈತ್ರಿ ಒಪ್ಪಂದದ ಮೇರೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದು ಅವರು ಎರಡನೇ ಬಾರಿಗೆ ಸ್ಪರ್ಧಿಸುತ್ತಿದ್ದಾರೆ. ನಾವು ಮತ್ತು ಅಬ್ದುಲ್ಲಾರವರು ತುಂಬ ಆಶ್ಚರ್ಯದಿಂದ ಅವರ ಕಾರ್ಯವೈಖರಿಯನ್ನು ಡೆಲ್ಲಿಯಲ್ಲೂ ಕೂಡ ನೋಡಿದ್ದೀವಿ. ಸಜ್ಜನರು ತುಂಬ ದಯಾಳು ಮಂಚ, ಒಂದು ಬಡವರ ಬಗ್ಗೆ ಕಾಳಜಿ ಇರುವಂಥ ಒಬ್ಬ ವ್ಯಕ್ತಿ ಚಂದ್ರಪ್ಪನವರು. ನಾನು ಸಮ್ಮುಖಾಂತರ ನಮ್ಮ ದೇಶದ ಹಿತಕ್ಕಾಗಿ, ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷದ ಮಾನ್ಯ ಶ್ರೀ ಚಂದ್ರಪ್ಪನವರನ್ನು ಸರ್ವ ಜನಾಂಗೀಯರೂ ಸೇರಿ ಅವರ ಅಮೂಲ್ಯವಾದ ಮತವನ್ನು ನೀಡಿ ಈ ದೇಶದ ಅಭಿವೃದ್ಧಿಗೆ ಒಂದು ಮಾದರಿಯಾಗಿ ಚಿತ್ರದುರ್ಗ ಆಗಬೇಕಂತ ನಾನು ಭಾವಿಸಿ ನನ್ನನ್ನು ಕೇಳ್ಕೊಳ್ತಿದ್ದೇನೆ. ಇದ್ರ ಜೊತೆಯಲ್ಲಿ ನಮ್ಮ ತುಮಕೂರು ಜಿಲ್ಲೆ ತುಮಕೂರು ಮತ್ತೊಂದು ಲೋಕಸಭಾ ಕ್ಷೇತ್ರದಿಂದ ನಮ್ಮ ಒಬ್ಬ ಮಣ್ಣಿನ ಮಗ, ಹೇಮಂತ ನಾಯಕ, ರೈತನ ಮಗ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿ ಈ ದೇಶದ ಅತ್ಯುನ್ನತ ಹುದ್ದೆಯಾದ ಪ್ರಧಾನಮಂತ್ರಿಯ ಹುದ್ದೆಯನ್ನು ಅಲ್ಲಿ ಅಲಂಕರಿಸಿರುವಂತಹ ಒಂದು ಕೀರ್ತಿ ನಮ್ಮ ಮಾನ್ಯ ಶ್ರೀ ಬುದ್ಧಿ ದೇವೇಗೌಡರವರಿಗೆ. ಅವರು ವಿರೋಧ ಪಕ್ಷದ ನಾಯಕರಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ, ದೇಶದ ಪ್ರಧಾನಮಂತ್ರಿಯಾಗಿ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಅತ್ಯುತ್ತಮ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರು ಕೂಡ ನಮ್ಮ ತುಮಕೂರು ಕ್ಷೇತ್ರದಿಂದ ಉಮೇದುವಾರರಾಗಿ, ಮೈತ್ರಿ ಪಕ್ಷದ ಉಮೇದುವಾರರಾಗಿದ್ದಾರೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಜನರಲ್ಲಿ ಒಂದು ಉತ್ಸಾಹ ಮೂಡಿ ಬರ್ತಾ ಇದೆ. ಕಾರಣ ನಮ್ಮ ದೇಶದ ಒಬ್ಬ ಪ್ರಧಾನಿ ನಮ್ಮ ತುಮಕೂರನ್ನು, ನಮ್ಮ ಲೋಕಸಭೆ ಕ್ಷೇತ್ರವನ್ನು ದೆಹಲಿಯಲ್ಲಿ ಅವರು ಪ್ರತಿನಿಧಿಸುವಂಥ ಒಂದು ಅಪರೂಪದ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಒಂದು ತುಂಬ ಸಂತೋಷ ಹರ್ಷದಿಂದ ಜನ ಸ್ವಯಂ ಪ್ರೇರಣೆಯಿಂದ ಬಂದು ಅವರಿಗೆ ಮತ ಹಾಕಲು ಬರ್ತಾ ಇದ್ದಾರೆ. ಇದಕ್ಕೆ ಒಂದೇ ಒಂದು ಉದಾಹರಣೆ ಹೇಳೋದಾದರೆ, ಬೇರೆಯವರು ಒಬ್ಬ ಸಂಸದರಾಗುವುದು ಮತ್ತು ಒಬ್ಬ ಮಾಜಿ ಪ್ರಧಾನಿ ಸಂಸದರಾಗಿ ಆದರೆ ವ್ಯತ್ಯಾಸ ಏನಂದರೆ, ವಿಶೇಷವಾದ ಒಂದು ಸರ್ಕಾರದಿಂದ ಮಾಜಿ ಪ್ರಧಾನಿಗಳಿಗೆ ಒಂದು ವಿಶೇಷವಾದ ಸ್ಥಾನಮಾನ ಇರುತ್ತೆ. ಈಗ ಮಾನ್ಯ ದೇವೇಗೌಡರು ಅವರು ಎಂ ಪಿ ಇರಲಿ ಇಲ್ಲದಲ್ಲಿ ಅವರಿಗೆ ಮಾಜಿ ಪ್ರಧಾನಿಯಾಗಿ ಒಂದು ಸ್ಥಾನಮಾನ ಇರುತ್ತೆ. ಅವರು ನೇರವಾಗಿ ಯಾವಾಗ ಬೇಕಾದ್ರೂ ದೇಶದ ಪ್ರಧಾನಮಂತ್ರಿ ಜೊತೆ ಸಂಪರ್ಕಿಸ್ಬೋದು, ಯಾವುದೇ ಒಂದು ಕೇಂದ್ರ ಸರ್ಕಾರದ ಮಂತ್ರಿ ಜೊತೆಗೆ ಸಂಪರ್ಕ ಮಾಡ್ಬೋದು, ಅಥವಾ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಅವರು ಒಂದು ಸಂದರ್ಶನ ಮಾಡ್ಬೋದು, ಸಂಪರ್ಕ ಮಾಡುವ ಒಂದು ಅವಕಾಶ ಇದೆ. ಇದ್ರ ಜೊತೆಯಲ್ಲಿ ಈಗಾಗಲೇ ಮಾನ್ಯ ಶ್ರೀ ದೇವೇಗೌಡರವರು ನಮ್ಮ ತುಮಕೂರು ಜಿಲ್ಲೆಗೆ ಲೋಕಸಭಾ ಕ್ಷೇತ್ರಕ್ಕೆ ಮಾತ್ರವಿಲ್ಲದೆ ಇಡೀ ತುಮಕೂರು ಜಿಲ್ಲೆಗೆ 2 ವರ್ಷದಲ್ಲಿ ಅವರೊಂದು ಗುರಿಯನ್ನು ಇಟ್ಕೊಂಡು ಯಾವ ರೀತಿ ನಾನು ಮಾಡಿ ತೋರಿಸ್ತೀನಿ, ನನ್ನ ಜೀವನ ಇರುವವರೆಗೂ ನಾನು ನೀರಿನ ಬಗ್ಗೆ ಪ್ರತಿಯೊಬ್ಬರಿಗೂ ಸಮನಾದ ಹಕ್ಕು ನೀಡಿದ್ದೀನಿ ಅಂತ ಹೇಳ್ಬಿಟ್ಟು ಅವರೊಂದು ವಾಗ್ದಾನವನ್ನು ಕೂಡ ಕೊಟ್ಟಿದ್ದಾರೆ. ಆ ರೀತಿಯಾಗಿ ನಮ್ಮ ಈ ಜಿಲ್ಲೆಯಿಂದ ಮತ್ತೊಬ್ಬ ಡಿ ಕೆ ಸುರೇಶ್ ಅವರು, ಬೆಂಗಳೂರು ರೂರಲ್, ಅದು ನಮ್ಮ ಕುಣಿಗಲ್ ತಾಲೂಕು, ಬೆಂಗಳೂರು ರೂರಲ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಅವರು 2ನೇ ಬಾರಿಗೆ ಅಭ್ಯರ್ಥಿಯಾಗಿದ್ದಾರೆ. ಅವರನ್ನು ಕೂಡ ಸರ್ವರು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ಶ್ರಮಿಸಬೇಕಂತ ಹೇಳ್ಬಿಟ್ಟು ಶಿರಾ ತಾಲೂಕಿನ ಕರೆದಾಸಳ್ಳಿ ಚಿಕ್ಕುಲಿಕುಂಟೆ ಗ್ರಾಮಗಳಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಯಾದ ಎ ನಾರಾಯಣಸ್ವಾಮಿಯವರ ಪರ ಅಬ್ಬರದ ಪ್ರಚಾರ ನಡೆಸಲಾಯಿತು. ದೇಶವನ್ನು ಅಭಿವೃದ್ಧಿ ಪಥದತ್ತ ಮುನ್ನಡೆಸುವಂತಹ ಸಮರ್ಥ ನಾಯಕತ್ವ ಗುಣವಿರುವ ಚೌಕಿದಾರ್ ನರೇಂದ್ರ ಮೋದಿಜಿಯಿಂದ ಮಾತ್ರ ರಾಷ್ಟ್ರ ರಕ್ಷಣೆ ಸಾಧ್ಯ.
ಜಗತ್ತಿನಲ್ಲಿ ಭಾರತ ದೇಶದ ಗೌರವವನ್ನು ಹಿಮ್ಮಡಿಗೊಳಿಸಿದ ಮೋದಿಜಿ ಮತ್ತೊಮ್ಮೆ ದೇಶಕ್ಕೆ ಅವಶ್ಯಕತೆ ಇದ್ದು 2019 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಬೆಂಬಲಿಸುವಂತೆ ಬಿಜೆಪಿ ಮುಖಂಡ ಚಿದಾನಂದ ಎಂ ಗೌಡ ಮತದಾರರಿಗೆ ಮನವಿ ಮಾಡಿದರು. ಶಿರಾ ತಾಲೂಕಿನ ಕರಿದಾಸರಳ್ಳಿ ಚಿಕ್ಕುಲುಕುಂಟೆ ಗ್ರಾಮಗಳಲ್ಲಿ ಶನಿವಾರ ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಯಾದ ಎ ನಾರಾಯಣಸ್ವಾಮಿಯವರ ಪರ ಅಬ್ಬರದ ಪ್ರಚಾರ ನಡೆಸಿ ಮಾತನಾಡಿದರು. ಮಹಿಳೆಯರ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿ ದೇಶದ ಲಕ್ಷಾಂತರ ಕುಟುಂಬಗಳಿಗೆ ನೀಡಿದ ಉಜ್ವಲ್ ಉಚಿತ ಗ್ಯಾಸ್, ಕಡು ಬಡವರಿಗೆ ಉಚಿತ ಆರೋಗ್ಯ ಸೇವೆ ಹಾಗೂ ಕಿಸಾನ್ ಸನ್ಮಾನ್ ಯೋಜನೆಗಳು ಮೋದಿ ಸರ್ಕಾರದ ಮಹತ್ವ ಕೊಡುಗೆಗಳಾಗಿದ್ದು ದೇಶ ಭಯೋತ್ಪಾದನೆಯಿಂದ ಮುಕ್ತಿಯಾಗಬೇಕೆಂದರೆ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗುವಂತೆ ಮತದಾರರ ಬಿಜೆಪಿ ಪಕ್ಷ ಬೆಂಬಲಿಸಬೇಕೆಂದರು. ತುಮುಲು ನಿರ್ದೇಶಕ ಹಾಗೂ ಬಿಜೆಪಿ ಮುಖಂಡರಾದ ಎಸ್ಆರ್ ಗೌಡರು ಮಾತನಾಡಿ, ಕೇಂದ್ರದಲ್ಲಿ 5 ಭ್ರಷ್ಟಾಚಾರ ರಹಿತ ಸ್ವಚ್ಛ ಆಡಳಿತ ನೀಡಿರುವ ನರೇಂದ್ರ ಮೋದಿಜಿ ಈ ದೇಶದ ಚೌಕಿದಾರ. 2019 ಲೋಕಸಭಾ ಚುನಾವಣೆಯಲ್ಲೂ ಸಹ ಮೋದಿಜಿ ಅವರ ಅಲೆ ಇದ್ದು ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಎಂದರು. ಬಿಜೆಪಿ ಮುಖಂಡರಾದ ಬಿಜಿ ಗೋವಿಂದಪ್ಪ, ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ನಿಡಗಟ್ಟೆ ಚಂದ್ರಶೇಖರ್, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಉಮೇಶ್, ಸಿಗಲಹಳ್ಳಿ ರವಿ, ನಾದೂರು ಕುಮಾರ್, ನವೀನ್ ಲಕ್ಷ್ಮೀ ನಾರಾಯಣ್ ಸೇರಿದಂತೆ ಹಲವಾರು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬುಕ್ಕಪಟ್ಟಣ ಗ್ರಾಮದ ಪ್ರತಿ ಬೀದಿಗಳಲ್ಲೂ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಜಿಎಸ್ ಬಸವರಾಜುರವರ ಪರ ಮತ ಪ್ರಚಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಂಜಣ್ಣನವರು, ಸತ್ಯಪ್ಪನವರು, ಪ್ರಭಾಕರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಸು, ಉಪಾಧ್ಯಕ್ಷರಾದ ಯಶೋಧಮ್ಮನವರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.